2017 ಅಲ್ಲೇ ನಾನು ಬಾಂಬೆಗೆ ಶಿಫ್ಟ್ ಆಗಿಬಿಟ್ಟೆ. ಸೊ ಜನವರಿ ಫಸ್ಟ್ ಇವತ್ತಿಗೂ ನೆನಪಿದೆ ನನಗೆ. ಸೊ ಜನವರಿ ಸೆಕೆಂಡಿಂದ ನಂದು ಕ್ಲಾಸಸ್ ಶುರುವಾಯಿತು. ಆ್ಯಕ್ಟಿಂಗ್ ಕ್ಲಾಸ್ ಅನುಪಮ್ ಕೇಜ್ ಅಕಾಡೆಮಿ ನಾನು ಅಡ್ಮಿಷನ್ ತೊಗೊಂಡಿದ್ದೆ. ಸೊ ಆ್ಯಕ್ಟಿಂಗು, ಡ್ಯಾನ್ಸು, ಫೈಟು, ವಾಯ್ಸ್ ಮಾಡ್ಯುಲೇಷನ್ಸು ಎಲ್ಲನೂ ಕೂಡ ನಾನು ಅಲ್ಲೇ ಮಾಡಿದೆ. ಸೊ ಅಲ್ಲಿ ಒಂದು ವರ್ಷ ಇದೆ ಬಾಂಬೆಯಲ್ಲಿ. ಸೊ ಅದು ಮುಗಿಸ್ಕೊಂಡು ನಾನು ವಾಪಸ್ ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದಮೇಲೆ ಆವಾಗ ಪ್ಯಾನ್ ಇಂಡಿಯಾ ಅಂತ ಇರಲಿಲ್ಲ. ನನ್ನ ತಲೆಯಲ್ಲಿ ಆವಾಗ ಏನಿತ್ತು ಅಂತಂದರೆ ಬಾಲಿವುಡ್ ಅವ್ರದ್ದು ಶೂಟಿಂಗ್ ಮಾಡೋ ರೀತಿ ಆಗ್ಬೋದು, ಕೆಲಸ ಆಗ್ಬೋದು ಬೇರೆ ಥರ ಇರುತ್ತೆ, ಸೌತ್ ಅವ್ರದ್ದು ಬೇರೆ ಥರ. ಸೊ ಐ ಥಿಂಕ್ ನನಗೆ ಸೌತಲ್ಲೂ ಕೂಡ ಒಂದ್ಸಲ ನಾನು ಕಲಿಬೇಕೇನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತಿರ್ಗಾ ಇಲ್ಲಿ ಬಂದು 4-5 months ನಾನು ಇಲ್ಲಿ ಪ್ರಶಾಂತ್ ಸರ್ ಮತ್ತು ಅನು ರೂಪಾ ಮ್ಯಾಮ್ ಅಂತ ಅವರಿಬ್ರು ಗಂಡ ಹೆಂಡತಿ, ಸೊ ಅವ್ರ ಅಂಡ್ರಲ್ಲಿ ಒಂದಷ್ಟು ತಿಂಗಳು ಟ್ರೈನ್ ಆದೆ ಇಲ್ಲಿ ಬೆಂಗಳೂರಲ್ಲಿ. ಸೊ 3-4 months ಅಲ್ಲಿ ಹೋಯಿತು. ಆಮೇಲೆ ಅದಾದ ನಂತರ ನಂದು ಲ್ಯಾಂಗ್ವೇಜ್ ತುಂಬ ವೀಕ್ ಆಗಿತ್ತಮ್ಮ. ಇವಾಗ ನಾನು ಎಷ್ಟು ಸ್ಪಷ್ಟವಾಗಿ ನಾನು ಕನ್ನಡ ಮಾತಾಡ್ತಿದ್ದೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಆವಾಗ. ಸೊ ಗೌರಿದತ್ ಮ್ಯಾಮ್ ಅಂತ ಹೇಳ್ಬಿಟ್ಟು ಹನುಮಾನದಲ್ಲಿ ಅವರಿದ್ದಾರೆ. ಸೊ ಅವ್ರ ಹತ್ರ ನಾನು 9 ಕ್ಲಾಸ್ ತಗೊಂಡೆ ಡೈಲಿ. ಸೊ ಭಾಷೆ ಅಂದರೆ ನನ್ನ ಕನ್ನಡ ಚೆನ್ನಾಗಿತ್ತು. ನಾನು ಚಿಕ್ಕ ವಯಸ್ಸಿಂದ್ರೂ ಕೂಡ ಸ್ಕೂಲಲ್ಲಿ ಎಲ್ಲ ನಾನು ಕನ್ನಡ ಎಲ್ಲ ಬರೆಯೋದಾಗ್ಬೋದು, ಓದೋದಾಗ್ಬೋದು ಎಲ್ಲ ಇತ್ತು, ಬಟ್ ಮರ್ತುಬಿಟ್ಟಿದ್ದೆ ಒಂದಷ್ಟು. ಪ್ರೊನೌನ್ಸಿಯೇಷನ್ ಏನಿದೆ ನಾವು ಡೈಲಿ ನಾವು ಬಳಸಲ್ಲ ಕನ್ನಡ, ನಾನು ಜಾಸ್ತಿ ಬಳಸ್ತಿರ್ಲಿಲ್ಲ ಆವಾಗ. ಸೊ ಪ್ರೊನೌನ್ಸಿಯೇಷನ್ಸ್ ಒಂದು ಸ್ವಲ್ಪ ಚೇಂಜ್ ಆಗ್ಬಿಟ್ಟಿತ್ತು ಅಲ್ಲಿ ಒಂದ್ ಸ್ವಲ್ಪ. ಎಷ್ಟು ಕ್ಯೂಟ್ ಆಗಿ ಎಷ್ಟು ಸಖತ್ ಆಗಿ ಮಾತಾಡ್ತಿದ್ದೀರಾ ಅಂದ್ರೆ ಕೇಳಕ್ಕೆ ಒಂಥರ ಖುಷಿ ಆಗ್ತಾ ಇದೆ. ನಿಜವಾಗ್ಲು ಈ ಒಂದು ಕನ್ನಡ ಅಭಿಮಾನ ಅನ್ನುವಂಥದ್ದು ಸದಾ ಇರಬೇಕು ಅಂತ ನಾನು ಇದು ಮಾಡ್ತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.